ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 73:1 Psalm 73:1. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲ್ಯರಿಗೆ ದಯಾಪರನೇ ಹೌದು. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲ್ಯರಿಗೆ ದಯಾಪರನೇ ಹೌದು ಎಂಬುದಾಗಿ ಇಂಗ್ಲೀಷಲ್ಲಿ ನಾವು ನೋಡುವಾಗ, ಗಾಡ್ ಇಸ್ ಟ್ರೂಲಿ ಗುಡ್ ಟು ಇಸ್ರಾಯೇಲ್ ಆ್ಯಂಡ್ ದೋಸ್ ಹು ಆರ್ ಪ್ಯೂರ್ ಅಟ್ ಹಾರ್ಟ್. ಅಂದರೆ ಹೃದಯದಲ್ಲಿ ನಿರ್ಮಲ ಚಿತ್ತರು, ಹೃದಯದಲ್ಲಿ ಶುದ್ಧವಾಗಿ ಇರುವವರು, ಪ್ಯೂರ್ ಆದ ಹೃದಯ ಉಳ್ಳವರು ಇಸ್ರಾಯೇಲ್ಯರಿಗೆ ದೇವರು ಸದಾ ದಯಾಪರನಾಗಿದ್ದಾನೆ, ಒಳ್ಳೆಯವರಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ದೇವರು ಸದಾ ಒಳ್ಳೆಯವರಾಗಿದ್ದಾರೆ, ಸದಾ ದಯಾಪರರಾಗಿದ್ದಾರೆ. ಆದರೆ ಆತನ ಮಕ್ಕಳಾಗಿ, ಆತನ ಶಿಷ್ಯರಾಗಿರುವ ನಾವು ನಿರ್ಮಲ ಚಿತ್ತರಾಗಿರಬೇಕು. ನಮ್ಮ ಚಿತ್ತ, ನಮ್ಮ ಯೋಚನೆ, ನಮ್ಮ ಹೃದಯ ಎಲ್ಲವೂ ನಿರ್ಮಲವಾಗಿ ಪರಿಶುದ್ಧವಾಗಿ ಇರಬೇಕು, ಪ್ಯೂರ್ ಆಗಿ ಇರಬೇಕು ಎಂಬುದಾಗಿ ದೇವರು ಬಯಸುವ ದೇವರಾಗಿದ್ದಾರೆ. ಅದಕ್ಕಾಗಿಯೇ ಅವರು ತಮ್ಮ ರಕ್ತವನ್ನು ಚೆಲ್ಲಿ ಆ ರಕ್ತದಿಂದ ನಾವೆಲ್ಲರೂ ತೊಳೆಯಲ್ಪಟ್ಟಿದ್ದೇವೆ. ಈಗ ಒಂದು ಸಾರಿ ತೊಳೆಯಲ್ಪಟ್ಟ ಮೇಲೆ ನಾವು ಮತ್ತೆ ಪಾಪ ಮಾಡಬಾರದು. ನಮ್ಮ ಹೃದಯದಲ್ಲಿ ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಎಲ್ಲ ಕಾವಲಿನಿಂದ ನಮ್ಮ ಹೃದಯವನ್ನು ನಾವು ನಿರ್ಮಲವಾಗಿಟ್ಟುಕೊಳ್ಳಬೇಕೆಂಬುದಾಗಿ ಇವತ್ತು ಪವಿತ್ರ ಆತ್ಮರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ಹಾಲೆಲೂಯಾ. ಮತ್ತಾಯನು 5:8 ಹೇಳುತ್ತಾ ಇದೆ. 5:8 ಈ ರೀತಿಯಾಗಿ ದೇವರು ಹೇಳುತ್ತಾ ಇದ್ದಾರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುತ್ತಾರೆ ಎಂಬುದಾಗಿ. ಹಾಲೆಲೂಯಾ. Those who are pure at heart, they are blessed and they will see God ಎಂಬುದಾಗಿ. ಅಂದರೆ ದೇವರನ್ನ ಅವರು ನೋಡುವವರಾಗಿದ್ದಾರೆ. ಹೃದಯದಲ್ಲಿ ನಿರ್ಮಲ ಚಿತ್ತ, ಪರಿಶುದ್ಧವಾದ ಹೃದಯ ಇರುವುದಾದರೆ ನಾವು ದೇವರನ್ನ ನೋಡಬಹುದು. ಹಾಲೆಲೂಯಾ. ಮಾತ್ರವಲ್ಲದೆ ಕೊಲಸಿಯವರಿಗೆ ಬರೆದ ಪತ್ರಿಕೆ 3:5 ಓದಿ ನೋಡುವಾಗ ಅಲ್ಲಿ ನಮಗೆ ಆಲೋಚನೆಯಾಗಿ ಬರುವ ಕಾರ್ಯ ಏನು? ನಾವು ನಮಗೆ ನಮ್ಮನ್ನು ಹತ್ತಿಕೊಳ್ಳುವ ಎಲ್ಲ ಕೆಟ್ಟ ಕಾರ್ಯಗಳು, ಇಂಪ್ಯೂರಿಟಿ, ಎಲ್ಲ ಅಶುದ್ಧವಾದ ಮಲಿನವಾದ ಕಾರ್ಯವನ್ನು ನಾವು ಸಾಯಿಸಬೇಕು ಎಂಬುದಾಗಿ. ಶಾರೀರಿಕವಾಗಿ ನಮ್ಮ ಮಾಂಸದಲ್ಲಿ ಬರುವಂತಹ, ಲೋಕದಿಂದ ಬರುವಂತಹ ಎಲ್ಲ ಇಚ್ಛೆಗಳು, ಜಾರತ್ವ, ಬಂಡತನ, ಎಲ್ಲ ವಿಧವಾದ ಮಲಿನವಾದ ಕಾರ್ಯ, ನಮ್ಮ ಹೃದಯವನ್ನು ಕೆಟ್ಟದಾಗಿ ಮಾಡುವ ಕಾರ್ಯಗಳು, ನಮ್ಮ ಯೋಚನೆಯನ್ನು ಕೆಡಿಸುವ ಕಾರ್ಯಗಳು, ನಮ್ಮನ್ನು ಶಾರೀರಿಕವಾಗಿ ಪ್ರೇರೇಪಿಸಿ, ನಮ್ಮ ಮಾಂಸವನ್ನು ಪ್ರೇರೇಪಿಸಿ ನಮ್ಮನ್ನು ಅಶುದ್ಧರಾಗಿ ಮಾಡುವ ಕಾರ್ಯಗಳನ್ನು ಬಿಟ್ಟು ನೀನು ತೊಲಗು, ಅಥವಾ ಅವುಗಳನ್ನು ತಳ್ಳು. ಸ್ಟ್ರೈವ್ ಹಾರ್ಡ್, ವರ್ಕ್ ಹಾರ್ಡ್, ಅವುಗಳನ್ನು ನೀನು ತಳ್ಳಬೇಕು, ನಿರಾಕರಿಸಬೇಕು. ಯಾಕಂದರೆ ನೀನು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರುವುದಕ್ಕೆ ನೀನು ಒಂದು ಹೋರಾಟ ಮಾಡಬೇಕಾಗುತ್ತದೆ. ನಿನ್ನನ್ನು ಅಶುದ್ಧ ಮಾಡುವುದಕ್ಕೆ ನಾನಾ ಕಾರ್ಯಗಳು ಎದ್ದೇಳುವಾಗ ಅವುಗಳನ್ನು ನೀನು ಸಾಯಿಸಬೇಕು. ಪುಟ್ ಟು ಡೆತ್ ಆಲ್ ಅರ್ತ್ಲಿ ಆ್ಯಂಡ್ ಆಲ್ ಫ್ಲೆಶ್ಲಿ. ಎಲ್ಲ ಇಂಪ್ಯೂರಿಟಿ, ಎಲ್ಲ ಅಶುದ್ಧ ಕಾರ್ಯಗಳನ್ನು ನಾವು ಸಾಯಿಸಬೇಕು, ಅಥವಾ ಅವುಗಳನ್ನು ನಾವು ಗೆಲ್ಲಬೇಕು, ಅವುಗಳಿಂದ ನಾವು ದೂರ ಓಡಿ ಹೋಗಬೇಕು, ಅವುಗಳನ್ನು ನಿರಾಕರಿಸಬೇಕು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆಗ ನಿರ್ಮಲ ಚಿತ್ತರಾಗಿಯೂ, ಹೃದಯದಲ್ಲಿ ಶುದ್ಧರಾಗಿಯೂ ನಾವು ಇರುತ್ತೇವೆ. ದೇವರು ಸದಾ ಒಳ್ಳೆಯವರು, ನಾವು ಯಾವ ರೀತಿ ಇದ್ದೇವೆ, ಯಾವ ರೀತಿ ಇರಬೇಕು ಆ ಒಳ್ಳೆತನವನ್ನು ಅನುಭವಿಸುವುದಕ್ಕಾಗಿ ಎಂಬುದಾಗಿ ಇವತ್ತು ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ದೇವರು ಅದಕ್ಕಾಗಿಯೇ ಎದ್ದಿದ್ದಾರೆ, ಅದಕ್ಕಾಗಿಯೇ ಬದುಕಿದ್ದಾರೆ. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣವ. ದಾವಿದನು ಹೇಳುತ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿ ಹೇಳುವ ಕಾರ್ಯ ಏನು? ದಾವಿದನು ದೊಡ್ಡ ಅರಸನು, ಅವನಿಗೆ ಪಾಪ ಮಾಡುವ ಸಕಲ ಸಾಧ್ಯತೆಗಳು, ಸಕಲ ಶೋಧನೆಗಳು ಇತ್ತು. ಅವನು ಕೇಳುತ್ತಾ ಇದ್ದಾನೆ, ದೇವರೇ, ಶುದ್ಧ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸು, ಸ್ಥಿರ ಚಿತ್ತವನ್ನು ನನಗೆ ಕೊಡು. Lord, create in me a clean heart. ನನ್ನಲ್ಲಿ ನೀನು ಒಂದು ಶುದ್ಧ ಹೃದಯವನ್ನು ಕೊಡು ಸ್ವಾಮಿ, ಶುದ್ಧ ಚಿತ್ತವನ್ನು ಕೊಡು. ನನ್ನ ಚಿತ್ತದಲ್ಲಿ, ನನ್ನ ಯೋಚನೆಯಲ್ಲಿ ಕೂಡ ಪರಿಶುದ್ಧತೆ ಇರಬೇಕು ಸ್ವಾಮಿ ಎಂಬುದಾಗಿ ಅವನು ಕೇಳುತ್ತಾ ಇದ್ದಾನೆ, ಬೇಡಿಕೊಳ್ಳುತ್ತಾ ಇದ್ದಾನೆ, ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ಶುದ್ಧ ಹೃದಯ ನಮಗೆ ಕೊಡು, ನಿರ್ಮಲ ಚಿತ್ತ ನಮಗೆ ಕೊಡು ಸ್ವಾಮಿ. ನೀನು ಒಳ್ಳೆಯವನಾಗಿ ಇದ್ದಿ ಸ್ವಾಮಿ, ಎಲ್ಲರಿಗೂ ಒಳ್ಳೆಯವರಾಗಿದ್ದಿ. ಇವತ್ತು ಇಸ್ರಾಯೇಲ್ ಜನರು ಇಲ್ಲ, ಆದರೆ ನಾವು
ನಿನ್ನ ಮಕ್ಕಳಾದ ನಾವು ನಿನ್ನ ಒಳ್ಳೆತನವನ್ನು ಪಡೆದುಕೊಳ್ಳುವುದಕ್ಕೆ, ಪರಿಪೂರ್ಣವಾಗಿ ಅನುಭವಿಸುವುದಕ್ಕೆ ನಮಗೆ ನಿರ್ಮಲ ಚಿತ್ತವನ್ನು, ಪರಿಶುದ್ಧ ಜೀವನ ನಮಗೆ ಕೊಡು ಸ್ವಾಮಿ. ಒಂದನ್ನು ನಾವು ಕಳೆದುಕೊಳ್ಳಬಾರದು ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸ್ನೇಹಿತರೇ, ದಾವಿದನ ಹಾಗೆ ನಾವು ಕೇಳುವಾಗ ಖಂಡಿತ ಪವಿತ್ರ ಆತ್ಮ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಿರ್ಮಲರಾಗಿ ಪವಿತ್ರವಾದ ಜನರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.